ಕಳೆದ ಕೆಲವು ವಾರಗಳಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಹೆಚ್ಚಾಗುತ್ತಿರುವ ತರಕಾರಿ ಬೆಲೆ ಈ ವಾರ ಗಗನಕ್ಕೇರಿದೆ. ಈ ಬಾರಿ ತರಕಾರಿ ಜೊತೆಗೆ ದಿನಸಿ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿದೆ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಗಗನಕ್ಕೇರಿದೆ ದಿನಸಿ ತರಕಾರಿ ಬೆಲೆ. ಟೊಮೆಟೊ ಬೆಲೆ 50 ರೂಪಾಯಿ ಏರಿಕೆ. 200ರ ಗಡಿ ದಾಟಿದ ತೊಗರಿ ಬೆಳೆ. ಕಳೆದ ಕೆಲವು ವಾರಗಳಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಹೆಚ್ಚಾಗುತ್ತಿರುವ ತರಕಾರಿ ಬೆಲೆ ಈ ವಾರ ಗಗನಕ್ಕೇರಿದೆ. ಇದೀಗ ಇದರ ಜೊತೆಗೆ ದಿನಸಿ ವಸ್ತುಗಳ ಬೆಲೆಯೂ ತೀವ್ರವಾಗಿ ಏರಿಕೆಯಾಗಿದೆ. ಈ ಹಿಂದೆ 50 ರೂಪಾಯಿ ಆಸುಪಾಸಿನಲ್ಲಿ ಸಿಗುತ್ತಿದ್ದಂಥ ತರಕಾರಿಗಳು ಇದೀಗ 100 ರೂಪಾಯಿ ಗಡಿ ದಾಟಿದ್ದು ತರಕಾರಿ ತೆಗೆದುಕೊಳ್ಳಬೇಕು ಅಂದರೆ ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಶುರುವಾಗಿದೆ. ಸದ್ಯ ರಾಜಧಾನಿಯಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಪರಿಣಾಮವಾಗಿ ಬಂದಂತಹ ಬೆಳೆಯೂ ಹಾಳಾಗುತ್ತಿದೆ. ಜೊತೆಗೆ ಮಾರುಕಟ್ಟೆ ಬೇಡಿಕೆಗೆ ಅನುಗುಣವಾಗಿ ತರಕಾರಿಗಳು ಸಿಗದ ಪರಿಣಾಮ ತರಕಾರಿ ಬೆಲೆ ಏರಿಕೆಯಾಗಿದೆ. ಕಳೆದ ತಿಂಗಳು ಬಿಸಿಲಿನ ಪ್ರಮಾಣ ಜಾಸ್ತಿ ಇದೆ ಎನ್ನುವ ಕಾರಣಕ್ಕೆ ತರಕಾರಿಗಳ ಬೆಲೆ ಜಾಸ್ತಿಯಾಗಿತ್ತು. ಇದೀಗ ಮತ್ತೆ ಮಳೆ ಎನ್ನುವ ಕಾರಣಕ್ಕೆ ತರಕಾರಿಗಳ ಬೆಲೆ ಜಾಸ್ತಿಯಾಗಿದೆ. ವ್ಯಾಪಾರಸ್ಥರಿಗೆ ಬೇಡಿಕೆಯ ತಕ್ಕಷ್ಟು ತರಕಾರಿ ಪೂರೈಕೆ ಆಗ್ತಿಲ್ಲ. ಸದ್ಯ ಕೇವಲ ಕರ್ನಾಟಕದ ಜಿಲ್ಲೆಗಳಿಂದ ಮಾತ್ರ ತರಕಾರಿ ಪೂರೈಕೆ ಆಗ್ತಿದೆ. ಜೊತೆಗೆ ಮಳೆಗೆ ಟೊಮೆಟೊ ಹಾಗೂ ಈರುಳ್ಳಿ ಸರಿಯಾಗಿ ಫಸಲು ಬರುತ್ತಿಲ್ಲ. ಈ ಕಾರಣದಿಂದಾಗಿ ತರಕಾರಿಗಳ ಬೆಲೆ ಜಾಸ್ತಿ ಆಗ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ವ್ಯಾಪಾರಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಯಾವ್ಯಾವ ತರಕಾರಿಯ ದರ ಎಷ್ಟಿದೆ ಎಂಬುದರ ವಿವರ ಇಲ್ಲಿದೆ ನೋಡಿ. ಕ್ಯಾರೆಟ್ 80-82 ರೂಪಾಯಿ, ನವಿಲುಕೋಸು 60-102, ದಪ್ಪ ಮೆಣಸಿನಕಾಯಿ 40-65, ಟೊಮೆಟೊ 30-50, ಹಾಗಲಕಾಯಿ 60-80, ಬೆಂಡೆಕಾಯಿ 60-90, ಬಟಾಣಿ 120-140. ತರಕಾರಿಗಳಷ್ಟೇ ಅಲ್ಲದೆ ದಿನಸಿ ಪದಾರ್ಥಗಳ ಬೆಲೆ ಕೂಡ ಏರಿಕೆಯಾಗಿದೆ. 1 ಕೆಜಿ ತೊಗರಿ ಬೆಳೆಗೆ ಹೋಲ್ಸೇಲ್ ರೇಟ್ನಲ್ಲಿ 195 ರೂಪಾಯಿ ಇದ್ರೆ ಚಿಲ್ಲರೆ ಅಂಗಡಿಗಳಲ್ಲಿ 200 ರೂಪಾಯಿ ಇದೆ. ಇನ್ನು ಕಡಲೆಬೇಳೆ ಕೆಜಿ 72 ರೂಪಾಯಿಯಿಂದ ಇದೀಗ 110 ರೂಪಾಯಿಗೆ ಜಂಪ್ ಆಗಿದೆ. ಇನ್ನು ಸ್ಟೀಮ್ ಅಕ್ಕಿ 48 ರಿಂದ ಇವಾಗ 58 ರೂಪಾಯಿಗೆ ಹೊಸ ರೇಟ್ ಆಗಿದೆ. ಅಕ್ಕಿ ಬೆಲೆ ಜಾಸ್ತಿಯಾಗಿದೆ, ಕೆಜಿ ಚಿಕನ್ಗೂ ಬೆಲೆ ಹೆಚ್ಚಳವಾಗಿದೆ. ಒಟ್ಟಿನಲ್ಲಿ ಜನರು ಒಂದಲ್ಲ ಒಂದು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ತರಕಾರಿ ಬೆಲೆ ಗಗನಕ್ಕೇರಿದ್ರೆ ಮತ್ತೊಂದು ಕಡೆ ದಿನಸಿ ಪದಾರ್ಥಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ. ಈ ಬೆಲೆ ಏರಿಕೆಯಿಂದ ಜನರು ಪರದಾಡುವ ಸ್ಥಿತಿ ಎದುರಾಗಿದೆ. ನ್ಯೂಸ್ ಡೆಸ್ಕ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.